ಯೋಚನೆ ಮಾಡಿ ನಿಮಗೆ ಜ್ವರ ಬಂದಿದ್ದರೆ ಎದುರು ಕೂತವ್ರಿಗೆಲ್ಲ ಸಾರು ಚೆನ್ನಾಗಿರುತ್ತೆ ನಿಮಗೆ ಚೆನ್ನಾಗಿರಲ್ಲ ಯಾಕೆ ನಿಮ್ಮ ನಾಲಿಗೆ ಒಳಗೆ ಯಾರಿದ್ದದ್ದು ನಾನು ನನ್ನನ್ನು ಮರ್ತು ತಿಂದೆ 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 ಒಂದು ದಿನವಾದರೂ ನನ್ನ ನೆನಪಿಸ್ಕೊಂಡ್ಯಾ ದೇವರು ಕೇಳ್ತಾನೆ ಕೃಷ್ಣ ಹೇಳ್ತಾನೆ ಮೋಹಿತಮ್ನ ಬಿ ಜಾನಾತಿ ವಸ್ತುಗಳನ್ನು ಪ್ರೀತಿ ಮಾಡ್ತಾರೆ ವಸ್ತುಗಳನ್ನು ಬಿಟ್ಟಿರೋದೆ ಏನ್ರಿ ಮೊಬೈಲ್ನ ಒಂದು ನಿಮಿಷ ಪುರಾಣ ಟೈಮ್ಗೂ ಬಿಡದೆ ಇಟ್ಕೊಳ್ತೀವಿ ಇಂಥ ಉತ್ತಮವಾದ ಮೊಬೈಲ್ನ ದೇವ್ರ ಜಗತ್ತು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ ಇವತ್ತು ದೂರ ದೂರದಲ್ಲಿ ಕೂತವರು ಇದರೊಳಗೇನೆ ನಾನು ಪ್ರವಚನ ಕೇಳಿದೆ ನಿಜವಾಗಿಯೂ ಕರೋನಾ ಟೈಮಲ್ಲಿ ದೇವ್ರ ಪೆಟ್ಟಿಗೆಗಿಂತಲೂ ಹೆಚ್ಚು ಉಪಯೋಗಕ್ಕೆ ಬಂದದ್ದಿದೆ ಆನ್ಲೈನ್ ಪಾಠ ಆನ್ಲೈನ್ ಪ್ರವಚನ ಖುಷಿ ಕಿ ಬಾತೇನು ಗೊತ್ತಾ ಆನ್ಲೈನಲ್ಲೇ ದಕ್ಷಿಣೆಗಳು ಬಂದವು ಬರೀ ಆನ್ಲೈನಲ್ಲಿ ಪಾಠ ಕೇಳ್ಬಿಟ್ಟು ದಕ್ಷಿಣನೇ ಕೊಡ್ತಿದ್ರೆ ಎಷ್ಟು ಲಾಸ್ ಆಗೋದು ಜೀವನ ನಿರ್ವಹಣೆ ಹೇಗೆ ಮಾಡಬೇಕಿತ್ತು ಎಷ್ಟು ಅನುಕೂಲ ಆಯ್ತು ರೀ ಇದು ಎಲ್ಲ ಅನುಕೂಲಗಳ ಹಿನ್ನೆಲೆಯಲ್ಲಿ ಇಂಥ ಒಂದು ತಂತ್ರಜ್ಞಾನವನ್ನು ಯಂತ್ರಜ್ಞಾನವನ್ನು ಜ್ಞಾನವನ್ನು ಕೊಟ್ಟ ಆ ಭಗವಂತನನ್ನು ಮರಿಬಾರ್ದು ಆದರೆ ಸಾಮಾನ್ಯವಾಗಿ ಮೋಹಿತಂ ನಾಭಿ ಮಾಮೇಭ್ಯ ಪರಮವ್ಯಯಂ ದೇ ದೈವಿಹೇಷ ಗುಣಮಯ ಮಾಂ ಮಾಮ ಮಾಯಾ ಮಾಮೇವ ಮಾಮೇವಯೇ ಪ್ರಪದ್ಯಂತೆ ಮಾಯಾಮ್ ತರಂತಿ ತೆ ದುರ್ಗಾದೇವಿ ಈ ಮಾಯೆಗೆ ಅಭಿಮಾನಿ ದುರ್ಗಾದೇವಿ ಮಾಯಾ ಅಂದರೆ ತುಂಬ ಜನ ಅವಿದ್ಯ ಅಜ್ಞಾನ ಕತ್ತಲು ಹೀಗೆಲ್ಲ ಹೇಳ್ತಾರೆ ನಿಜ ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಮಾಯಾ ಅಂದರೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ ಆ ಮಾಯಾದೇವಿ ಅಂದರೆ ದುರ್ಗಾದೇವಿ ಅವಳನ್ನು ಮೀರಿ ನಿಲ್ಲುವಂಥದ್ದು ಬಹಳ ಕಷ್ಟ ಅವಳಿಗೆ ದುರ್ಗೆ ದುರ್ಜನರಿಂದ ಅಗ್ನೇಯಳಾದ ಕಾರಣ ಅವಳಿಗೆ ದುರ್ಗೆ ಅಂತ ಕರೀತಾರೆ ಸಜ್ಜನರು ಮಾತ್ರ ಅವಳ ಮಾಯೆಯಿಂದ ಹೊರಗೆ ಬರ್ತಾರೆ ಯಾರು ನನ್ನನ್ನೇ ಹೊಂದಿದ್ದಾರೆ ಏನಂತ ನಿನ್ನ ಹೊರೆತು ಪೊರೆವರ ನಾನರಿಯೇ ಹರಿಯೇ ಈ ಸಂಸಾರದ ಒಳಗೆ ಭೌತಿಕವಾದ ಸಾಮಗ್ರಿಗಳ ಒಳಗೆ ನನ್ನ ಮನಸ್ಸು ಹೋಗ್ತಾ ಇದೆ ಭಗವಂತ ನನ್ನನ್ನು ಉದ್ಧಾರ ಮಾಡು ಇದರಿಂದ ಹೊರಗೆ ಬರಲಿಕ್ಕೆ ನನಗೆ ಸಾಧ್ಯ ಇಲ್ಲ ಯಾರಿಂದಲ ಆಗದು ಅಂಬಿಗ ಯಾರಿಂದಲೂ ಆಗಲ್ಲ ಅದು ನೀನು ಅನುಗ್ರಹ ಮಾಡಿದ್ರೆ ಮಾತ್ರ ಯಾರು ನನ್ನನ್ನು ಆಶ್ರಯ ಮಾಡಿರ್ತಾರೆ ಯಾರೆಲ್ಲ ಇವು ನನ್ನ ಅಧೀನ ಅಂತ ತಿಳ್ಕೊಂಡಿರ್ತಾರೆ ಅವರು ಮಾತ್ರ ಮಾಯಾದೇವಿಯ ಬಂಧನದಿಂದ ಹೊರಗೆ ಬರ್ತಾರೆ ನಾವೆಲ್ಲ ತ್ರಿಗುಣಮಾನಿ ಮಹಾಲಕ್ಷ್ಮಿಯ ಆ ಮೂರು ಗುಣದ ಗಂಟಿನ ಒಳಗೆ ಗಂಟು ಹಾಕ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ ತ್ರಿಗುಣದಿಂದ ಬದ್ಧರಾಗಿದ್ದೇವೆ ಬಂಧನಕ್ಕೆ ಒಳಪಟ್ಟಿದ್ದೇವೆ ಈ ಬಂಧನದಿಂದ ಹೊರಗೆ ಬರಬೇಕು ಅಂದರೆ ಬೇರೆ ದಾರಿ ಇಲ್ಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮ್ಮಮಾ ನಿನ್ನ ಹೊರೆತು ನಾನು ನಾನರಿಯೇ ಹರಿಯೇ ಅಂತ ಹೇಳಿ ಯಾವ ವಸ್ತುವನ್ನು ತ್ರಿಗುಣಾತ್ಮಕವಾದ ಯಾವ ವಸ್ತುವನ್ನು ಉಪಭೋಗ ಮಾಡುವಾಗಲೂ ಭಗವಂತನ ಮರೆಯದೆ ನೀನಿತ್ತ ಸೌಭಾಗ್ಯ ಇದು ನೀ ಕೊಟ್ಟದ್ದು ನೀ ಕೊಟ್ಟದ್ದು ನಿಂದು 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 ಎಚ್ಚರಿಕೆ ಬೇಕು ಒಬ್ಬ ಗಿಸ್ಟೆಡ್ ಆಫೀಸರ್ ಕಾರಲ್ಲಿ ಹೋಗುವಾಗ ಅವನಿಗೆ ಯಾವಾಗಲೂ ಎಚ್ಚರಿಕೆ ಇದೆ ಇದು ನಂದಲ್ಲ ಸರ್ಕಾರದ್ದು 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 ಆ ಎಚ್ಚರಿಕೆಯಲ್ಲ ಅವನಿಗೆ ಚೆನ್ನಾಗಿ ಗೊತ್ತು ರಿಟೈರ್ ಆದಮೇಲೆ ಒಂದಿನವೂ ಈ ಕಾರ್ ನನ್ನ ಹತ್ತಿರ ಇರೋಲ್ಲ ಅಂತ ಹಾಗೆ ಬದುಕು ಇರುವ ತನಕ ಎಲ್ಲ ಸುಖ ಸಾಮಗ್ರಿ ಒಳಗಿರುವ ಪ್ರಾಣ ಹೊರಗೆ ಹೋದ ಮೇಲೆ ನಾವು ನಮ್ಮದು ಅಂದ್ಕೊಂಡದ್ದು ಯಾವುದು ನಮ್ಮ ಹಿಂದೆ ಬರಲ್ಲ ಅನ್ನುವ ಎಚ್ಚರಿಕೆಯಿಂದ ಆ ಎಲ್ಲದರ ಒಳಗಿರುವ ಭಗವಂತನ ಬಗ್ಗೆ ಸದಾ ಗಾಡ್ ಫಿಯರ್ ಭಗವಂತನ ಎಚ್ಚರಿಕೆ ದೈವ ಪ್ರಜ್ಞೆ ನಿಮಗೆ ಜಾಗೃತವಾಗಿದ್ದರೆ ಯಾವ ಗಂಟೆಗೂ ಸಿಕ್ಕಾಕ್ಕೊಳ್ಳದ ಹಾಗೆ ನಾನು ನೋಡ್ಕೊಳ್ತೇನೆ ಯಾವುದನ್ನು ಅಂಟಿಸ್ಕೊಳ್ಬೇಡಿ ನನ್ನನ್ನು ಅಂಟಿಸ್ಕೊಳ್ಳದೇ ಇರಬೇಡಿ ನನ್ನನ್ನು ತುಂಬ ಹಚ್ಚಿಕೊಳ್ಳಿ ಏನು ಮಾಡುವಾಗಲೂ ಎಲ್ಲ ಕಾರ್ಯದಲ್ಲಿ ನನ್ನ ನೆನಪಿರಲಿ ನಮ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾಪಹೃತ ಜ್ಞಾನ ಅಸುರಂಭಾವಮಾಶ್ರಿತ ಕೆಲವರು ನನ್ನನ್ನು ಬಿಡ್ತಾರೆ ನನ್ನನ್ನು ನಂಬದ ಪಾಪಿಗಳಾದ ಕೀಳು ಜನ ಯಾರಿಗೆ ನನ್ನಲ್ಲಿ ನಂಬಿಕೆ ಇಲ್ಲ ನಿಜ ಹೇಳ್ತೀನಿ ಯಾರು ಬೇಸರ ಮಾಡಬೇಡಿ ನಾವೆಲ್ಲ ಸುಮ್ಮನೆ ಬಾಯಲ್ಲಿ ಹೇಳ್ತೀವಿ ನಿಜವಾಗಿಯೂ ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅಂದರೆ ನೋಡಿ ಒಂದು ಉದಾಹರಣೆ ನಿಮಗೆಲ್ಲ ಗೊತ್ತಲ್ಲ ಜೇವರು ದೇವರು ಜಗದ್ರಕ್ಷಕ ಯಾರಿಗೆ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಗೊತ್ತಿದೆ ಅಲ್ಲ ಆದರೂ ಪುರಾಣಕ್ಕೆ ಬರುವಾಗ ಮನೆ ಬೀಗ ಹಾಕ್ಕೊಂಡು ಬಂದಿದ್ದೀವೋ ಇಲ್ಲೋ ದೇವರು ರಕ್ಷಣೆ ಮಾಡ್ತಾರೆ ಅಂದರೆ ಬಾಗಿಲು ತಕ್ಕೊಂಡು ಬರೋಕ್ಕಾಗತ್ತಾ ಆಚಾರ್ಯ ನಾವು ನೋಡ್ಕೋಬೇಕು ಹಾಂ ಅದು ಬಂತಲ್ವಾ ಮುಗಿದ್ ಹಾಗಾದ್ರೆ ನಾಳೆಯಿಂದ ಬೀಗ ತಗೊಂಡು ಬಂದುಬಿಡೋಣ ಆ ಹಾಂ ನಾವು ದೇವರಿಗಿಂತಲೂ ಬೀಗದ ಮೇಲೆ ನಂಬಿಕೆ ಜಾಸ್ತಿಯೇ ಇನ್ನ ದೇವರು ರಕ್ಷಣೆ ಮಾಡ್ತಾನೆ ಅಂತಿಲ್ಲ ಇವತ್ತು ನೀವು ಎಂಥ ಬೀಗ ಹಾಕಿ ಓಪನ್ ಮಾಡುವ ಕಳ್ಳರನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಹೇಳ್ತಾನೆ ರಕ್ಷಣೆ ನನ್ನಿಂದಲೇ ವಿನಃ ನಿಮ್ಮಿಂದಲ್ಲ ನೀವೇನು ಮಾಡಿದ್ರು ನನ್ನ ಡ್ಯೂಟಿ ನಾನು ಇದ್ದೀನಿ ಸ್ವಾಮಿ ಒಳಗಿರೋ ವಸ್ತು ಇರೋದು ಬಿಡೋದು ನಿಂಗೆ ಬಿಟ್ಟದ್ದು ಎಷ್ಟೋ ಜನ ತೀರ್ಥಯಾತ್ರೆಗೆ ಹೋಗುವಾಗ ಅಲ್ಲೋಗುವಾಗ ಇಲ್ಲಿ ಹೋಗುವಾಗ ಮಕ್ಕಳಿಗೆ ಹೇಳ್ತಾರೆ ಮನೆ ಬಾಗ್ಲು ಕಡೆ ಹುಷಾರ್ ಅಂದಿರ್ತಾರೆ ಮನೆ ಬಾಗ್ಲು ಹುಷಾರ್ ಅಂದಿರ್ತಾರೆ ಒಂದು ತಿಂಗಳು ಬಿಟ್ಟು ಮನೆಗೆ ಬಂದು ನೋಡ್ತಾರೆ ಮನೆ ಹುಷಾರಾಗೇ ಇದೆ ಬಾಗಿಲು ಹುಷಾರಾಗೇ ಇದೆ ಒಳಗಿದ್ದಿದ್ದು ಮಾತ್ರ ಇಲ್ಲ ಇಂದಿರಾರಮಣ ಗೋವಿಂದ ಗೋವಿಂದ ದೇವರಂದ ನೀ ಏನು ಹೇಳಿದ್ದು ಮನೆ ಹುಷಾರು ಬಾಗಿಲು ಒಳಗಿದ್ದಿದ್ದು ನೋಡ್ಕೊಂಡು ನನಗೆ ಒಂದು ಮಾತು ಹೇಳಿದ್ಯಾ ಅಂತ ದೇವರು ಇಲ್ಲೇ ಇಲ್ಲ ನನ್ನನ್ನೇ ಮರ್ತು ಬಿಡ್ತಾರ ನನ್ನಲ್ಲಿ ನಂಬಿಕೆ ಇಲ್ಲ ಅವರು ಭೌತಿಕ ಪದಾರ್ಥದ ಮೇಲಿರುವಷ್ಟು ನಂಬಿಕೆ ನನ್ನ ಮೇಲಿಲ್ಲ ಅಂತಾರೆ ನಮಗೆ ಮಕ್ಕಳಲ್ಲಿರುವಷ್ಟು ಮುದ್ದು ದೇವರಲ್ಲಿದೆಯಾ ಕೃಷ್ಣನಲ್ಲಿದೆಯಾ ಮೂತಿ ಈ ಕಡೆ ಇರುತ್ತೆ ಮೂಗು ಈ ಕಡೆ ಇರುತ್ತೆ ಆ ಮಗು ಕೃಷ್ಣ ಅಂತ ಹೆಸರಿಟ್ಟು ಕೊಟ್ಟೇ ಕೊಡ್ತಿರ್ತೀವಿ ಮುದ್ದು ಮುಖದ ಕೃಷ್ಣನನ್ನು ಮಾತ್ರ ಅಷ್ಟು ಮುದ್ದು ಮಾಡೋಲ್ಲ ದೇವರಂತ ನಾ ಕೊಟ್ಟಿದ್ದೀ ಮಗುನ ಎಷ್ಟೋ ಜನ ಮದುವೆ ಆಗಿದ್ದಾರೆ ಆದರೂ ಅವರಿಗೆ ಮಕ್ಕಳೇ ಇಲ್ಲ ಅದೇನು ಮಣ್ಣು ಹೆಂಟೆ ಮಾಡಿ ಹೊಟ್ಟೆ ಒಳಗೆ ಇಟ್ಕೊಂಡು ಪಡಿಲಿಕ್ಕೆ ಸಾಧ್ಯ ಇದೆಯಾ ನಾ ಕೊಟ್ಟರೆ ಉಂಟು ಇಲ್ಲದೇ ಇದ್ರೂ ಇಲ್ಲ ಕೊಟ್ಟ ನನ್ನನ್ನೇ ಮರೆತು ಬಿಡ್ತೀರಿ ಅಂದರೆ ನೀವು ಎಷ್ಟು ಕೀಳು ಜನ ಅಂತ ಅಂದೇವರು ದುಷ್ಕೃತಿನಹ ಮೂಡಾಹ ನರದಮ ನ ಮಾಂ ಪ್ರಪದ್ಯಂತೆ ದುಷ್ಕರ್ಮದಲ್ಲಿ ಒಳಪಟ್ಟಿರ್ತಾರೆ ದೇವರ ಎಚ್ಚರಿಕೆ ಇರುವ ಕರ್ಮಗಳು ಮಾಡೋಲ್ಲ ಅಂದ್ರೇನು ಗೊತ್ತಾ ಸ್ನಾನ ಮಾಡೋಲ್ಲ ಮಾಡೋಲ್ಲ ಅಂದರೆ ಫ್ರೆಶ್ ಅಪ್ ಆಗ್ತಾರೆ ಟಬ್ಬಲ್ಲಿ ಮುಳುಗಿ ಎದ್ದು ಬಿಡ್ತಾರೆ ಮುಂಚೆ ಬಟ್ಟೆ ಹಾಕಿರ್ತಾರೆ ಟಬ್ಬಲ್ಲಿ ಅದು ತೆಗೆದು ಅದ್ರ ಬದಲು ತಾವು ಮಲಕ್ಕೊಳ್ತಾರೆ ಶ್ರೀಪಾದರಾಜರು ಒಂದು ಹಾಡು ಮಾಡಿದಾರ್ರಿ ಅದರೊಳಗೆ ಹೇಳ್ತಾರೆ ಗಂಗೆಯೊಳಗೆ ತನೂ ಅದ್ದಿದನಲ್ಲದೆ ಹಿಂಗದೆ ಸ್ನಾನವ ಮಾಡಿದಾನೇ ನೀವು ನೋಡಿ ಮದ್ವೆ ಸರೋವರಕ್ಕೆ ನಾವೆಲ್ಲ ಸ್ನಾನ ಮಾಡುವಾಗಲೇ ನೀವು ನೋಡಿ ನಾವು ಹಿಂಗೆ ಮುಳುಗಿ ಮುಳುಗಿ ಹೇಳ್ತೀವಿ ನಾವು ಬಕೆಟಲ್ಲೂ ಅಷ್ಟೇ ಬಟ್ಟೆ ಹಾಕಿ ಹಾಕಿ ಎತ್ತೇವೆ ಇದನ್ನ ನೋಡೇ ಅವರೊಂದದ್ದು ತನೂ ಅದ್ದಿದನಲ್ಲದೆ ಅದ್ದೋದು ನೀರೊಳಗೆ ಬಾಡಿನ ಅದ್ದಿ ಅದ್ದಿ ಅದ್ದ ಅದ್ದಿ ಅದ್ದಿ ಎದ್ದ ಇದು ಫ್ರೆಶಪ್ ಆಯ್ತೇ ವಿನಃ ಸ್ನಾನ ಆಗಲಿಲ್ಲ ಅಂತಾರೆ ಸ್ನಾನ ಅಂದರೆ ಮತ್ತೇನು ಮಾಡಬೇಕಾಚೆ ರೀ ಸ್ನಾನ ಅಂದ್ರೆ ಇಷ್ಟೇ ದೇವರ ನೆನಪಿನೊಂದಿಗೆ ಮಾಡಿ ದೇವರನ್ನು ಮರಿಬೇಡ್ರಿ ಭಗವಂತ ಅಂತರ್ಯಾಮಿ ಇದು ನಿನಗೆ ಅಭಿಷೇಕ ಅಂತನಿ ಸುಮ್ಮನೆ ಅದೇ ತಮಗೆ ನೀರು ತಲೆ ಮೇಲೆ ಹಾಕ್ಕೊಳ್ಳುವಾಗ ಇದು ನನಗಲ್ಲ ಒಳಗಿರುವ ನಿನಗಿದು ಅಭಿಷೇಕ ನೀ ದೇವರಂತಾನು ಆಯ್ತು ನಡಿ ಹಂಡ್ರೆಡ್ ಮಾರ್ಕ್ಸ್ ಬಂತು ನಡಿ ಅಂತಾನೆ ಏನು ಗಂಟೇನು ಹೋಯಿತು ಪ್ರಾಬ್ಲಮ್ ಏನು ಗೊತ್ತಾ ನಮಗೆ ನೆನಪೇ ಬರಲ್ಲ ಎಲ್ಲ ನೆನಪು ಬರುತ್ತೀ ದೇವರು ಒಬ್ಬ ನೆನಪು ಬರಲ್ಲ ಅದಕ್ಕೆ ಹೇಳ್ತಾರೆ ದುಷ್ಕೃತಿನೋ ಜನಾ ಮೂಡಾಹ ಅಷ್ಟು ಸಾಲದು ದೇವ್ರ ಮೂಢ ಅಂದರೆ ಸಾಲ್ಲಿಲ್ಲ ಅವನಿಗೆ ನರಾಧಮಾಹ ಅವನು ಯಾವುದೇ ಕ್ಯಾಸ್ಟ್ ಇರಲಿ ಕೆಲವ್ರಿಗೆ ಬ್ರಾಹ್ಮಣ ಅಂದ್ರೇನೋ ರಿಸರ್ವ್ ಕ್ಯಾಟಗರಿ ಅಂದ್ಕೊಂಬಿದ್ದಾರೆ ಮೋಕ್ಷಕ್ಕೆ ಹಾಗೇನಿಲ್ಲರಿ ದೇವ್ರ ಹತ್ರ ನೋ ರಿಸರ್ವೇಷನ್ ದೇವ್ರ ಹತ್ರ ರಿಸರ್ವೇಷನ್ ಇರೋದು ಒಂದಕ್ಕೆ ಭಕ್ತಿ ಇದೆಯಾ ಒಳಗೆ ಬ ಇಲ್ವಾ ನೀ ಎಷ್ಟು ದೊಡ್ಡ ಗೋಪಚನ ಹಚ್ಕೊಂಡಿದ್ರು ಎಷ್ಟೇ ದೊಡ್ಡ ವಿಭೂತಿ ಬಳ್ಕೊಂಡಿದ್ರು ಕೆಲವ್ರನ್ನ ಹಚ್ಕೊಳ್ಳೋದು ನೋಡಿದ್ರೆ ಮಕ್ಳು ಹೆದರ್ಕೊಂಡ್ಬಿಡ್ತು ಹಂಗೆ ಹಚ್ಕೊಂಡಿರ್ತವೆ ಮಕ್ಕಳಿಗೆ ಹೆದರ್ಸೋ ಹಂಗೆ ಹಚ್ಕೊಂಡು ಜಗತ್ತೇ ಹೆದರ್ಬೋದು ನಾನು ಜನಾರ್ದನ ನಿಂದು ಮೇಲಿನ ವೇಷ ನಿನ್ನ ಭಾಷೆ ನಿನ್ನ ಟೋಪಿ ಇದೆಲ್ಲ ನನಗೆ ಹಾಕ್ಲಿಕ್ಕೆ ಆಗಲ್ಲ ಅಂತಾನೆ ಒಳಗೆ ಭಕ್ತಿ ಇದೆಯಾ ನನ್ನ ನೆನಪಿದೆಯಾ ನನ್ನ ನೆನಪಿದ್ರೆ ಒಳಗೆ ಬಾಲಿ ಆ ರೀತಿ ರಿಸರ್ವ್ ಭಕ್ತಿಯ ಮುಕ್ತಿ ದೇವರನ್ನು ಹೊಂದಲಿಕ್ಕೆ ಒಂದೇ ಒಂದು ಇರಬೇಕಾದ್ದು ಭಕ್ತಿ ಯಶಾಂನ ವಿದ್ಯಾ ತುಂಬ ಓದ್ಕೊಂಡಿದ್ದೇನೆ ಒಳಗೆ ಬರಬೇಡ ಅಂತ ನ ವಿದ್ಯಾ ನ ತಪೋ ನ ದಾನಂ ತೇಮರ್ತ್ಯಲೋಕೆ ಭುವಿ ಭಾರಭೂತ ಮನುಷ್ಯ ರೂಪೇಣ ಮೃಗಾ ಅವನೊಬ್ಬ ಮೃಗ ಪ್ರಾಣಿ ದೇವರ ಬಗ್ಗೆ ಎಚ್ಚರಿಕೆ ಇಲ್ಲದವ ಮೃಗ ಮೂಢ ನರಾಧಮ ಮಯ ಮಾಯೆಯ ಅಪಹೃತ ಜ್ಞಾನ ಆ ಚಿತ್ ಪ್ರಕೃತಿಯ ಬಂಧನಕ್ಕೆ ಒಳಗಾಗಿ ದೇವರನ್ನು ಮರ್ತೆ ಬಿಟ್ಟು ಆಸುರಂ ಭಾವ ಮಾಪನ್ನ ಭಾವಮಾಶ್ರಿತ ಅವರಿಗೆ ನಾನು ನಂದು ಅನ್ನೋದು ಸದಾ ಜಾಗೃತ ಆಗಿಬಿಡುತ್ತೆ ಇದು ಬಿಟ್ಟು ಈ ಜನರನ್ನು ಬಿಟ್ಟು ಇನ್ನು ಕೆಲವರಿದ್ದಾರೆ ಅವರು ನನ್ನ ಹತ್ರನೇ ಬರ್ತಾರೆ ನನ್ನ ಹತ್ರ ಬರುವವರ ಸಂಖ್ಯೆ ಅದನ್ನು ಹೇಳ್ತೇನೆ ಅಂತ ಏನೋ ದೇವರತ್ರ ದೇವ್ರ ಹತ್ರ ಬರೋರು ನಾಕ್ರೀತಿ ಜನ ಬರ್ತಾರೆ ನಾಕ್ರೀತಿ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಸುಕೃತಿನಃ ಸುಕೃತಿ ಸತ್ಕರ್ಮ ಮಾಡಿದವರು ಜನ್ಮ ಜನ್ಮಾಂತರದಲ್ಲಿ ಭಗವಂತನ ಅರಿವಿಗಾಗಿ ತತ್ವಜ್ಞಾನದ ಸಲುವಾಗಿ ನಿಷ್ಕಾಮನೆಯಿಂದ ಕರ್ಮ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದವರಿಗೆ ಸುಕೃತಿಗಳು ಅಂತ ಕರಿತಾ ಇದ್ದಾರೆ ಅವರು ಥರ ಜನ ಅವರು ನಾಲ್ಕು ಜನ ನನ್ನ ಬಳಿಗೆ ಬರ್ತಾರೆ ನನ್ನ ಹತ್ರ ಬರ್ತಾರೆ ನನ್ನ ಬಿಟ್ಟು ಎಲ್ಲಿ ಹೋಗಲ್ಲ ಯಾರದು ಆರ್ತು ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನೀಚ ಬರತರು ಶಬ